ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಕೊನೆ ವರ್ಷ ಇಷ್ಟೊತ್ತಿಗಾಗಲೇ ನಾನು ಅಂದರೆ ಶ್ರಾವಣ ಮಾಸದಲ್ಲಿ ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಈ ಡೇರೆ ಹೂವಿನ ಹೂದೋಟದ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಇನ್ನು ಇವತ್ತು ಕೂಡ ಅದೇ ಗಾರ್ಡನಲ್ಲಿ ಈ ವರ್ಷ ಹೊಸದಾಗಿ ಬೆಳೆದಿರ್ತಕ್ಕಂಥ ಡೇರೆ ಹೂವು ಮತ್ತು ಇನ್ನೊಂದಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥ ಹೂಗಳ ಹೂದೋಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಲೆನಾಡು ಭಾಗದ ಸಾಗರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಇಷ್ಟು ಸುಂದರವಾದ ಹೂದೋಟವನ್ನು ನಾವು ನೋಡ್ಬೋದು. ನಯನ ಎಂಬುವರ ಮನೆಯಲ್ಲಿ ಪ್ರತಿ ವರ್ಷನೂ ಇದೇ ರೀತಿ ಡೇರೆ ಹೂಗಳನ್ನು ಹಾಗೆ ಇನ್ನು ಸಾಕಷ್ಟು ವಿಧದ ಹೂಗಳನ್ನು ಬೆಳೀತಾರೆ. ಯಾವುದೇ ರೀತಿ ಮಾರಾಟ ಮಾಡೋದಿಕ್ಕಲ್ಲ, ಅವರ ಮನಸ್ಸಿನ ಖುಷಿಗೋಸ್ಕರ ಪ್ರತಿ ವರ್ಷ ಸುಮಾರು ಅಂದರೆ ಒಂದು 80 ರಿಂದ 100 ಗಿಡಗಳು, ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು. ನೀವು ಒಂದೊಂದೇ ಡೇರೆ ಹೂವಿನ ಕಲ್ಲರ್ ಕೂಡ ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ಕಲ್ಲರಲ್ಲೂ ಕೂಡ. ಹಾಗೆ ಆ ಹೂವಿನ ಎಳೆಗಳನ್ನು ಕೂಡ ನೋಡ್ಬೋದು, ಒಂದಕ್ಕಿಂತ ಒಂದು ತುಂಬಾ ವಿಭಿನ್ನವಾಗಿದೆ. ಡೇರೆ ಹೂವಿನ ಲೇಯರ್ಸ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ, ಕೆಲವೊಂದು 2-3 ಲೇಯರ್ ಇದ್ದರೆ ಇನ್ನು ಕೆಲವೊಂದು ಅದಕ್ಕಿಂತ ಜಾಸ್ತಿ ಕೂಡ ಇದೆ, ಇನ್ನು ಕೆಲವೊಂದು 1 ಅಥವಾ 2 ಲೇಯರಲ್ಲಿ ಹೂಗಳು ಕೂಡ ಬಿಟ್ಟಿದೆ, ನೀವು ನೋಡಬಹುದು. ಈ ವರ್ಷ ಪ್ರತಿ ವರ್ಷದಾಗಲ್ಲ, ಈ ವರ್ಷ ಮಳೆ ಕೂಡ ತುಂಬ ಕಡಿಮೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಹಾಗೆ ಕೂಡ ಇವರು ಮಳೆ ಇಲ್ಲ ಅಂದರೂ ಕೂಡ ಇವರ ಗಾರ್ಡನಲ್ಲಿ ಪ್ರತಿ ವರ್ಷದ ಹಾಗೆ ಯಾವುದೇ ರೀತಿ ಕೊರತೆ ಇಲ್ಲದೆ ಹೂಗಳು ಇಷ್ಟು ಚೆನ್ನಾಗಿ ಬಿಡೋದಕ್ಕೆ ಅವರು ಯಾವ ರೀತಿ ಎಲ್ಲ ಆರೈಕೆ ಮಾಡಬೇಕು ಅದೇ ರೀತಿ ಮಾಡಿ ಈ ವರ್ಷ ಕೂಡ ಡೇರೆ ಹೂವನ್ನು ಬೆಳೆದಿದ್ದಾರೆ. ಪ್ರತಿ ವರ್ಷನೂ ಕರೆಕ್ಟಾಗಿ ಶ್ರಾವಣ ಮಾಸದಲ್ಲಿ ಅಂದರೆ ನಾವು ಮಂಗಳಗೌರಿ ಪೂಜೆ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಈ ರೀತಿ ಹಬ್ಬಗಳು ಬಂದಾಗ ಹಬ್ಬನೂ ನಮಗೊಂಥರ ಹಬ್ಬ, ಜೊತೆಗೆ ಈ ಥರದ ಹೂಗಳನ್ನು ಬೆಳೆದು ಹಬ್ಬದ ಟೈಮಿಗೆ ನಮಗೆ ಇದು ಸಿಗತ್ತಲ್ವಾ, ಅದು ಇನ್ನೂ ಹೆಚ್ಚಿನ ಸಂತೋಷ. ಹಾಗೆ ಅದು ಒಂಥರ ಹಬ್ಬ ಅಂತಲೇ ಹೇಳ್ಬೋದು, ಯಾಕಂದರೆ ವರ್ಷದ ಇಡೀ ದಿನವೂ ನಾವು ಈ ರೀತಿ ಹೂಗಳನ್ನು ಬೆಳೆಸೋದಿಕ್ಕಾಗೋದಿಲ್ಲ, ಅದರದ್ದೇ ಆದ ಸೀಸನ್ ಇರುತ್ತೆ. ಸೊ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಈ ಡೇರೆ ಹೂಗಳನ್ನು ನೋಡೋದು ನಮ್ಮ ಮಲೆನಾಡು ಭಾಗದಲ್ಲಿನೇ ಹೆಚ್ಚಿನಾಗಿ ನಾವು ಈ ರೀತಿ ಅವರವರ ಮನೆ ಮುಂದಿನ ಭಾಗದಲ್ಲಿ ಈ ರೀತಿ ಹೂಗಳನ್ನು ಬೆಳೀತಾರೆ. ಹಾಗೆ ಸಂತೋಷದಿಂದ ಇದನ್ನು ಆರೈಕೆ ಮಾಡ್ತಾ ನೋಡ್ಕೊಳ್ತಾರೆ. ನಿಮಗೆ ಈ ಗಾರ್ಡನ್ ನೋಡ್ತಾ ಇದ್ದರೆ ನಮಗೂ ಕೂಡ ಈ ರೀತಿ ಹೂ ಸಿಗತ್ತಾ ಅಥವಾ ಈ ಹೂವಿನ ಗಿಡ ಏನಾದರೂ ಸೇಲ್ ಮಾಡ್ತಾರ ನಮಗೂ ಕೂಡ ಸಿಗತ್ತಾ, ಯಾವ ರೀತಿ ತರಿಸ್ಕೋಬೋದು ಅಂತೆಲ್ಲ ನಿಮಗೆ ಕ್ವೆಶನ್ಸ್ ಬರ್ಬೋದು. ಸೊ ಇದು ಯಾವುದೇ ರೀತಿ ಅವರು ಮಾರಾಟ ಮಾಡೋದಕ್ಕೆ ಬೆಳೆಯೋದಿಲ್ಲ, ಅವರ ಮನಸ್ಸಿನ ಖುಷಿಗೆ ಅವರು ಹಿಂದಿನ ಕಾಲದಿಂದನೂ ಇದೇ ರೀತಿ ಗಿಡಗಳನ್ನು ಬೆಳೆಸ್ಕೊಂಡು ಬಂದಿರೋದ್ರಿಂದ ಇವಾಗಲೂ ಕೂಡ ಈ ರೀತಿ ಮನೆ ಅಕ್ಕಪಕ್ಕದಲ್ಲಿ ಗಿಡಗಳನ್ನು ಬೆಳೆಸ್ತಾರೆ. ಅದಕ್ಕೋಸ್ಕರನೇ ನಾನು ಕಂಪ್ಲೀಟಾಗಿ ಡೀಟೈಲ್ಡ್ ಅಡ್ರೆಸ್ನ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕಂದರೆ ನಮಗೆ ಈ ವಿಡಿಯೋ ಕಳಿಸ್ಕೊಟ್ಟವ್ರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಡೀಟೈಲ್ ಅಡ್ರೆಸ್ ಕೊಡ್ತಾ ಇಲ್ಲ. ಮುಂದೊಂದು ದಿನ ನೀವು ಕೂಡ ವಿಸಿಟ್ ಮಾಡ್ಬೋದು ಅಥವಾ ಸೇಲ್ ಮಾಡ್ತಾರೆ ಅಂತ ಆದಾಗ ಆವಾಗಲೂ ಕೂಡ ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಅವರವರ ಮನಸ್ಸಿನ ಖುಷಿಗೋಸ್ಕರ ಈ ರೀತಿ ವರ್ಷ ವರ್ಷ ಹೂಗಳನ್ನು ಬೆಳೀತಾರೆ. ಡೇರೆ ಹೂವು ಅಷ್ಟೇ ಅಲ್ಲದೇ ಇನ್ನೂ ಯಾವುದೆಲ್ಲ ಹೂಗಳು ಯಾವ ರೀತಿ ಎಲ್ಲ ಬೆಳೆದಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಗಿಡ ಬೆಳೆಸಿದ್ದಾರೆ ಅಂತ ಹೇಳೋದಲ್ಲ, ಅದರಲ್ಲೂ ಒಂದು ನೀಟ್ನೆಸ್ ಇದೆ, ಎಷ್ಟು ಕ್ಲೀನಾಗಿ ಅವರು ಜೋಡಿಸಿರೋದಾಗಿರ್ಬೋದು, ಅದನ್ನು ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಡೇರೆ ಹೂವು ಮತ್ತು ದಾಸವಾಳ ಹೂವು ಅಂತೂ ಲೆಕ್ಕನೇ ಇಲ್ಲ, ಅಷ್ಟು ಡಿಫ್ರೆಂಟ್ ಕಲರ್ಸಲ್ಲಿ ನಮಗಿಲ್ಲಿ ನೋಡೋದಕ್ಕೆ ಸಿಗತ್ತೆ. ಅದಕ್ಕೋಸ್ಕರನೇ ಮಳೆಗಾಲದಲ್ಲಿ ಮಲೆನಾಡನ್ನು ವಿಸಿಟ್ ಮಾಡಿದ್ರೆ ನಿಮಗೆ ಒಂದಲ್ಲ ಒಂದು ಮನೆಯಲ್ಲಿ ಈ ರೀತಿ ಗಾರ್ಡನ್ ತುಂಬ ಹೂಗಳನ್ನು ನೋಡೋದಕ್ಕೆ ಸಿಗತ್ತೆ. ಮೊದಲೆಲ್ಲ ಆದರೆ ಪ್ರತಿಯೊಬ್ಬರು ಮನೆಯಲ್ಲೂ ಇದೇ ರೀತಿ ಹೂ ಬೆಳೀತಾ ಇದ್ರು, ಬಟ್ ಇತ್ತೀಚೆಗೆ ಅದು ತುಂಬಾ ಕಡಿಮೆ ಆಗಿದೆ, ಎಲ್ಲೋ ಒಬ್ಬರು ಮನೆಯಲ್ಲಿ ನಾವು ಈ ರೀತಿ ಗಿಡಗಳನ್ನು ನೋಡ್ತೀವಿ. ಆ್ಯಕ್ಚುಲಿ ನನಗೆ ಲಾಸ್ಟ್ ಇಯರ್ ಮತ್ತು ಈ ವರ್ಷ ಕೂಡ ಅವರೇ ಈ ಗಾರ್ಡನ್ ವಿಡಿಯೋ ಮಾಡಿಬಿಟ್ಟು ನನಗೆ ಶೇರ್ ಮಾಡಿದರು. ಸೊ ಅದನ್ನು ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಅವ್ರಿಗೆ ನಾನು ಈ ವಿಡಿಯೋದ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೊಂದು ದಿನ ಅಲ್ಲಿಗೆ ನಾವು ಭೇಟಿ ಕೊಟ್ಟು ಅವರು ಯಾವ ರೀತಿ ಎಲ್ಲ ಈ ಗಿಡಗಳನ್ನು ಬೆಳೆಸ್ತಾರೆ ಮತ್ತು ಇನ್ನೂ ಏನೇನೆಲ್ಲ ಇದೆ ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಹಾಗೆ ಇವಾಗ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ಹಳೆ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ, ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.